ಮುಂದೆ ಮುಸ್ಲಿಂ ಬಂಡಗ ಅರ್ಥ ಏನನ್ನ ನಾವು ತಪ್ಪು ಮಾಡಿದ್ರಿ ಚುನಾವಣೆ ಸೋಲುತ್ತು ಗೆದ್ದಿರೋದು ಕಾಂಗ್ರೆಸ್ ಅವರಲ್ಲ ನಾ ಮಾಡಿರ್ತಕ್ಕಂಥ ತಪ್ಪುಗಳು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ನಾವು ಕಾರ್ಯಕರ್ತರು ಜನಗಳಿಗೆ ಮುಟ್ಸೋಂತ ಹೋದ್ರಿ ನಾವು ತಪ್ಪು ಮಾಡಿದ್ರಿ ಅದರಿಂದನೇ ಕಾಂಗ್ರೆಸ್ ಅವ್ರಿಗೆ ನಾವು ಹೂವು ಹಣ್ಣು ಎಲ್ಲ ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟಿದ್ದೀರಿ ಆ ಥರ ಅದಕ್ಕೋಸ್ಕರ ಇವತ್ತು ಕರೆಂಟ್ ಬೆಲೆ ಜಾಸ್ತಿ ಮಾಡಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಹಕ್ಕಿ ಕೊಡ್ತೀನಿ ಅಂತ ಕಡಿಮೆ ಮಾಡಿ ಬಸ್ಗಳಲ್ಲಿ ಒಂದು ಧರ್ಮಸ್ಥಳಕ್ಕೆ ಹೋದ್ರೆ ಪಾಪ ಹೆಣ್ಮಕ್ಳು ಮನೆಗೆ ವಾಪಸ್ ಬರ್ತಾ ಇಲ್ಲ ಇಲ್ಲಿ ಏನು ಅರ್ಥ ಆಯ್ತಾ ಜಗಳಗಳಾಡ್ಕೊಂತವ್ರೆ ಗಂಡ್ಮಕ್ಳು ಅಲ್ಲಿ ಇಟ್ಕೊಂಡು ಒಂದ್ ಬಿಟ್ಟು ಹಾಕೊಂಡು ಸೈಡ್ ಕಳಿಸ್ತಾವ್ರೆ ಇಟ್ಟೋಗ್ತಾ ಇಲ್ಲ ಮನೆಯಾಗ ಅಡುಗೆ ಮಾಡಾಗ್ತಾ ಇಲ್ಲ ಸರಿಯಾಗಿ ಅಯ್ಯೋ ಬಾಯಿ ಬಿಡ್ತಾರ ಈ ತರ ಆಗಿದೆ ಕತೆಗಳು ಇಲ್ಲಿ ಬಂದು ಎಲ್ಲ ಯೋಚನೆ ಮಾಡಿದ್ರು ಏ ಎಲ್ಲ ಎರಡು ಸಾವಿರ ಕೊಟ್ಬಿಡ್ತಾರೆ ಎಲ್ಲ ಒಂದು 8,000 ಬಂದ್ಬಿಡ್ತದೆ ಎಲ್ಲ ಇವ್ರು ಏನೇ ಕೆಲಸ ಮಾಡಿದ್ರು ಸರಿನೇ ಇವರು ನಾವು ಇಲ್ಲಿ ಹಾಕ್ಬಿಡೋಣ ಅನ್ನೋ ಲೆಕ್ಕಾಚಾರದ ಎಲ್ಲ ಯೋಚನೆ ಮಾಡಿದ್ರು ಇವತ್ತಿನ ಚುನಾವಣೆ ನಡ್ರೆ ನೀವು ಇವತ್ತಿನ ಠೇವಣಿ ಕಳ್ಕೊತೀರಿ ನೀವು ನೀವೇನ್ 135 ಸೀಟ್ ತಗೊಂಡಿದ್ರಿ 150 ಸೀಟ್ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕೋದಕ್ಕೆ ಇವತ್ತು ಕಾರ್ಯಕರ್ತರು ಜನ ರೆಡಿ ಇದ್ದಾರೆ ನೀವು ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ನೀವು ಈಡೇರಿಸಿಲ್ಲ ಅಂದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಇಷ್ಟೇ ಬಂದ್ರೆ ನಿಮ್ಗೆ ಎಲ್ಲ ಕೈ ಮುಗಿದು ಕೇಳ್ಕೊಂತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ನಾಯಕರು ಅಂತ ಪ್ರಧಾನಮಂತ್ರಿ ಹಿಂದೇನು ಸಿಕ್ಕಿಲ್ಲ ಮುಂದೇನು ಸಿಗಲ್ಲ ಅಂತವ್ರನ್ನ ಕಳ್ಕೊಳ್ಳೋದು ಬೇಡ ಅಂತವ್ರನ್ನ ಕಳ್ಕೊಂಡು ಕುಡ್ದಂದ್ರೆ ಬರಂತ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಎಪಿಎಂಸಿ ಟಿಎಪಿಎಂಸಿ ಎಂಪಿ ಎಲೆಕ್ಷನ್ಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆಲ್ಲಬೇಕು ಮುಂದಿನ ದಿನಗಳಲ್ಲಿ ಮುನ್ನಡೆ ಇಲ್ಲಿ ಎಂಎಲ್ಎ ಆಗಬೇಕು ಗೋಪಾಲ ಆಗಬೇಕು ಎಲ್ಲರೂ ಆಗ್ಬೇಕಂದ್ರೆ ನಾವು ನಿಮ್ ಜೊತೆಲಿ ಇದ್ರೆ ಆ ಜ್ಞಾನ ಎಂಬಿ ಪಾಟೀಲ್ ಹೇಳಿರ್ಬೋದು ಕೇಸ್ ಹಾಕ್ಬಿಡ್ತೀನಿ ಅದು ಹಾಕ್ಬಿಡ್ತೀನಿ ಅಶ್ವಥ್ ನಾರಾಯಣ ಮೇಲೆ ಅಲ್ಲಿ ಯಾರೋ ಇದ್ಮೇಲೆ ಹೇ ಎಂಬಿ ಪಾಟೀಲ್ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಸಂವಿಧಾನದಲ್ಲಿ ನೀವು ಮುಖ್ಯಮಂತ್ರಿಗಳಾಗಿದ್ರೆ ನಿಮ್ಗೆ ಎಷ್ಟು ಅಧಿಕಾರಿ ಆಗಿದ್ದು ಅಧಿಕಾರ ಇದೆಯೋ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅವ್ರು ನಮಗೂ ಅಧಿಕಾರ ಇದೆ ನೀವು ಮಾಡಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಎತ್ತಿ ಹಿಡಿಯೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ನಮ್ಮ ವಾಕ್ ಸ್ವಾತಂತ್ರ್ಯನ ಕಿತ್ಕೊಳ್ಳೋಕೆ ನೋಡ್ತಾ ಇದೀಯಾ ತಾಕತ್ತಿದ್ರೆ ಕೇಸ್ ಹಾಕ್ರಿ ನೋಡೋಣ ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಏನ್ ಜರುಗಳಿಗೆ ನೀವು ಭರವಸೆ ಕೊಟ್ಟಿದ್ರಿ ಅದನ್ನ ಈಡೇರಿಸಿಲ್ಲ ಅಂದ್ರೆ ನಾವು ಬೀದಿ ಕಿಳಿದು ಪ್ರತಿ ಸರ್ಕಲ್ಗಳ ಪ್ರತಿ ಪಂಚಾಯಿತಿಯಲ್ಲೂ ಎಲ್ಲಾ ಕಡೆ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಆಗಿರ್ಬೇಕು ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯನ್ನ ಕಡಿಮೆ ಮಾಡ್ಕೊಂಡು ಕೊಡ್ದು ಯಾವುದೇ ಕಾರಣ ನಾವು ಇದ್ದೀರಿ ನಿಮ್ಮ ಜೊತೆಯಲ್ಲಿ ಅಶೋಕ್ ಕಣ್ಣವ್ರವ್ರೆ ಭಾರತೀಯ ಜನತಾ ಪಾರ್ಟಿ ಇದೆ ವಿರೋಧ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿ ಕೇಸ್ಗಳು ಹಾಕ್ಸ್ಕೊಂಡು ಈ ದೇಶದ ಸ್ವತಂತ್ರಕ್ಕೋಸ್ಕರ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಲಿ ಕೊಟ್ಟಿರ್ತಕ್ಕಂಥ ಬಲಿದಾನ ಕೊಟ್ಟು ಇವತ್ತು ಈ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ನಿಷೇಧ ಮಾಡಿರ್ತಕ್ಕಂಥವ್ದು ಯಾರು ರಾಮ ಮಂದಿರ ಕಟ್ತಾ ಇರ್ತಕ್ಕಂಥವ್ದು ಯಾರು ಇವನ್ನೆಲ್ಲ ನೋಡಿದಾಗ ತ್ರಿಬಲ್ ತಲಾಖನ್ನ ಇದ್ ಮಾಡಿದ್ ಯಾರು ಇವತ್ತು ಭೇಟಿ ಪಡಾವೋ ಭೇಟಿ ಬಚಾವೋ ಮಾಡಿದ್ ಯಾರು ಈ ಇದನ್ನೆಲ್ಲ ನೋಡಿದಾಗ ನೀವು ಹೇಳ್ಬೇಕು ಮುಸಲ್ಮಾನರಿಗೆ ನಾವು ನಿಮ್ ಜೊತೆಲ್ಲಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ 9 ವರ್ಷದಿಂದ ಎಲ್ಲ ಒಂದೇ ಒಂದು ರಾಜ್ಯದಲ್ಲಿ ಕೋಮು ಗಲಭೆ ಆಗಕ್ ಬಿಟ್ಟಿಲ್ಲ ಈ ಕಾಂಗ್ರೆಸ್ ಅವ್ರು ಮೊದ್ಲಿಂದನು ಎಲೆಕ್ಷನ್ ಬಂದಾಗ ಹೋಗ್ಬಿಡು ತಪ್ಪೆ ಹಾಕೊಂಡು ಮಸೀದಿಗೆ ಹೋಗ್ಬಿಡು ಆ ಲೆಕ್ಕಾಚಾರದಲ್ಲಿ ನಾವು ಡ್ರಾ ಮಾಡಕ್ ಹೋಗಿಲ್ಲ ಈ ದೇಶ ಹಿಂದೂಸ್ತಾನ ಈ ದೇಶದಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಬೆಲೆ ಕೊಟ್ಟವ್ರಿಗೆ ಮಾತ್ರ ನಾವು ಬೆಲೆ ಕೊಡೋದು ಆ ನಿಟ್ಟಲ್ಲಿ ನಾವೆಲ್ಲ ಜಾತಿ ಧರ್ಮದವ್ರು ನಾವೆಲ್ಲ ಒಗ್ಗಟ್ಟಾಗಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲ ಹುಮ್ಮಸ್ಸಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಕಾರ್ಯಕರ್ತರ ಸಭೆಗೆ ಕರೆದ